ಇವತ್ತು ಮಕ್ನ ಮಾಡ್ತಿದ್ದೀವಿ. ಇದು ಮಕ್ನ ಸ್ನ್ಯಾಕ್ ಆ್ಯಂಡ್ ಸಲಾಡ್ ಮಾಡ್ತಿದ್ದೀವಿ. ಮೊದಲು ಸ್ನ್ಯಾಕ್ ಮಾಡ್ತೀವಿ. ಇದಕ್ಕೆ ಬೇಕಾಗೋದು ಮಕ್ನ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ನಿಂಬೆ ರಸ, ಇಂಗು, ಪೆಪ್ಪರ್ ಪೌಡ್ರು, ತುಪ್ಪ, ಉರ್ಗಡ್ಲೆ, ಪೀನಟ್ ರೋಸ್ಟೆಡ್ಡು, ಉರ್ಗಡ್ಲೆನೂ ರೋಸ್ಟೆಡ್ ಆಗಿದೆ, ಅರಿಶಿಣ. ಇವಾಗ ತುಪ್ಪ ಹಾಕೋಬೇಕು. ಮೊದಲು ತುಪ್ಪ ಗುಡ್ ಕೊಲೆಸ್ಟ್ರಾಲ್. ಸಾಸಿವೆ ಆಗಲೇ ಏನಿಲ್ಲ, ಈಗ ಸಾಸಿವೆ. ಸಾಸಿವೆ ಹಾಕೊಂಡ್ಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇವಾಗ ಕರಿಬೇವು, ಈಗ ಹಿಂಗೆ ಹಾಕ್ತೀವಿ. ಇವಾಗ ಮಕ್ನ ಹಾಕೋತೀವಿ. ಮಕ್ನ ಅಂದರೆ ತಾವರೆ ಹೂವಿನ ಬೀಜ. ಇದಕ್ಕೆ ಫ್ಯಾಕ್ಸ್ ನಟ್ಸ್ ಅಂತ ಕೂಡ ಕರೀತಾರೆ. ಇದು ದೇಹಕ್ಕೆ ತಂಪು, ತುಂಬ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಇದೆ. ಹಾರ್ಟ್ ಒಳ್ಳೆಯದು, ಬಿ ಪಿಗೆ, ಶುಗರ್ಗೆ. ಇದರಲ್ಲಿ ಸೋಡಿಯಂ ತುಂಬ ಕಮ್ಮಿ ಇದೆ, ಕ್ಯಾಲೋರಿ ಕೂಡ ಕಮ್ಮಿ ಇದೆ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇನ್ನು ಚೆನ್ನಾಗಿದ್ದ ರೋಸ್ಟ್ ಮಾಡ್ಕೋಬೇಕು. ಇದು ತಿನ್ನೋದ್ರಿಂದ ಚರ್ಮಕ್ಕೆ ಒಳ್ಳೆಯದು, ಚರ್ಮಕ್ಕೆ ತುಂಬ, ಇದು ಚರ್ಮಕ್ಕೆ ತುಂಬ ಒಳ್ಳೆಯದು, ಕಿಡ್ನಿ ಕೂಡ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಆಯು ಫೈಬರ್ ಇದೆ, ಹಾಗೂ ಹಿಮೋಗ್ಲೋಬಿನ್ಗೂ ಹೆಚ್ಚುತ್ತೆ. ಪ್ರೋಟೀನ್ ಇದೆ, ಫಾಸ್ಫರಸ್, ಮೆಗ್ನೀಷಿಯಂ ಇದೆ. ಮೂಳೆಗೂ ತುಂಬ ಹೇಳ್ತಾರೆ, ಮೂಳೆಗೆ ತುಂಬ ಒಳ್ಳೆಯದು. ಟೋಟಲಿ ಇದು ಹೆಲ್ತಿ ಸ್ನ್ಯಾಕ್, ಎಲ್ಲ ಏಜ್ ಅವರು ತಗೋಬೋದು. ಏಯ್ ಮಾತಾಡ್ಬೇಡ. ಇವಾಗ ಇದಕ್ಕೆ ಪೀನಟ್ನ ಹಾಕೋತಿದ್ದೀವಿ. ಉರ್ದಿರೋವಂಥದ್ದು ಉರ್ಗಡ್ಲೆ, ಸ್ವಲ್ಪ ಇಂಗ್, ಸ್ವಲ್ಪ ಪೆಪ್ಪರ್ ಪೌಡರ್, ಸಾಲ್ಟು ಟೇಸ್ಟಿಗೆ ತಕ್ಕ ಹಾಗೆ ಸಾಲ್ಟು, ಇವಾಗ ಅರಿಶಿನ ಹಾಕೋತಿದ್ದೀವಿ. ಇವಾಗ ಲೈಟಾಗಿ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೋಬೇಕು. ಮಕ್ನ ಸ್ನ್ಯಾಕ್ ಆಗಿದೆ. ಈಗ ನಾ ಬೌಲ್ಗೆ ಸರ್ವ್ ಮಾಡ್ಕೋತೀನಿ. ಇವಾಗ ಮಕ್ನ ಸಲಾಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಮುಸ್ಕಿನ ಜೋಳ, ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಕ್ಯಾಪ್ಸಿಕಮ್, ಅನಾನಸ್, ದಾಳಿಂಬೆ, ಸೋತಾಪುರಿ, ನಿಂಬೆಹಣ್ಣು, ಹಸಿರು ಚಟ್ನಿ, ಸೀ ಚಟ್ನಿ, ಕೊತ್ತಂಬರಿ, ಕ್ಯಾರೆಟು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದಕ್ಕೆ ಮುಸ್ಕಿನ ಜೋಳನ ಹಾಕೋತೀನಿ, ಟೊಮೊಟೊ.
ಈರುಳ್ಳಿ, ಸೌತೆಕಾಯಿ, ಪೈನಾಪಲ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಸೌತೆಕಾಯಿ, ದಾಳಿಂಬೆ. ರುಚಿಗೆ ತಕ್ಕಷ್ಟು ಉಪ್ಪು. ಸಿಹಿ ಚಟ್ನಿ. ಹಸಿರು ಚಟ್ನಿ. ಲೆಮನ್ ಜ್ಯೂಸ್. ಸೊ ಇವನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮಕ್ಕನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಮಕ್ಕನ ಸ್ನ್ಯಾಕ್ ಆ್ಯಂಡ್ ಸಲಾಡ್ ರೆಡಿ ಆಗಿದೆ. ತುಂಬ ಹೆಲ್ತಿ ಫುಡ್. ಇದನ್ನು ಎಲ್ಲರೂ ಮನೇಲಿ ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ಇದಕ್ಕೆ ವೆಯ್ಟ್ ಲಾಸ್ ಆಗುತ್ತೆ. ಸೊ ಎಲ್ಲ ಏಜ್ ಅವರು ತೊಗೋಬೋದು. ಇನ್ನು ಮುಂದಿನ ವಿಡಿಯೋಗಾಗಿ ವೀಕ್ಷಿಸಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್.